ನಮ್ ಸಿಂಬಲ್ ಇರುತ್ತೆ, ಅಲ್ಲಿ ಮುಖ ಇರಲ್ಲ, ಸಿಂಬಲ್ ಗೆ ವೋಟ್ ಹಾಕ್ತೀವಿ. ಸಿಂಬಲ್ ವೋಟ್ ಹಾಕ್ತೀರಿ, ಯಾರಾದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ. ಆಂಡ್ರಾಯ್ಡ್ ಫೋನ್ ತಗೊಂಡಕ್ಕೆ ನಮ್ಮ ಹತ್ರ ದುಡ್ಡು ಬರತ್ತೆ, ಇದಕ್ಕೆ ಬರಲ್ಲ ಅಂದ್ರೆ ನಾವು ಅದಕ್ಕೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ಮುಳಬಾಗಿಲು ತಾಲೂಕಲ್ಲಿ ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ಗಳಿರೋದು. ಪುತ್ತೂರು ಮಂಜ್ಯಾತ್ ಬಿಜೆಪಿಗೆ ವೋಟ್ ಹಾಕಿದ್ರು ಅಂತ ಇಲ್ಲ, ಎಲ್ಲರೂ ಹಾಕಿದ್ರು, ಒಬ್ಬರೇ ಹಾಕಿಲ್ಲ. ಡೀಸೆಲ್ಲು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ರೈತರ ಗೊಬ್ಬರ ರೇಟ್ ಜಾಸ್ತಿ ಆಯಿತು, ಆಮೇಲೆ ಔಷಧಿ ರೇಟ್ ಜಾಸ್ತಿ ಆಯಿತು ಅನ್ನೋ ಆರೋಪ ಇದೆಯಪ್ಪ. ಪ್ರಪಂಚನೇ ಅದಕ್ಕೆ ತೊಂದರೆ ಬಿದ್ದಿದೆ. ಇವಾಗ ಬೇರೆ ಪಾಕಿಸ್ತಾನ ಲೆಕ್ಕ ಮಾಡಿದ್ರೆ ನಮ್ಮಲ್ಲಿ ಏನೂ ಇಲ್ಲ. ಡೋಂಟ್ ಕಂಪೇರ್ ಟು ಇಂಡಿಯಾ ಟು ಪಾಕಿಸ್ತಾನ. ಇದು ಪಾಕಿಸ್ತಾನ ನಮ್ಮ ಪ್ರಕಾರ ದೇಶನೇ ಅಲ್ಲ. ಅದು ನಿಮ್ಮ ಪ್ರಕಾರ ಯಾರು ಸಿಎಂ ಆಗಬೇಕು? ನನ್ನ ಪ್ರಕಾರ ಸಿಟಿ ರವಿ ಆದರೂ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಅವ್ರು ಎಲ್ಲೆಲ್ಲಿ ಇರ್ತಾರೆ ಸರ್, ಅಲ್ಲಿ ಮಳೆ ಇರಲ್ಲ, ಏನಿಲ್ಲ, ಒಂಥರ ಬರ್ಪೀಡಿತ ಪ್ರದೇಶಗಳಾಗಿರುತ್ತೆ. ಇವಾಗ ಸಿದ್ದರಾಮಯ್ಯನವ್ರನ್ನ ಕರ್ಕೊಬರ್ತಿದ್ದಾರೆ, ನಮ್ಗೆ ಇವರಿದ್ರೆ ನಾವು ನಾಯಕತ್ವ ಚೆನ್ನಾಗಿ ಮಾಡಬಹುದು ಅಂತ. ಇಲ್ಲಿರೋರಿಗೆ ಯಾರಿಗೂ ನಾಯಕತ್ವ ಮಾಡಕ್ಕೆ ಇಷ್ಟ ಇಲ್ಲ. ಕೆಸಿಬಿಯಲ್ಲಿ ನೀರು ಬೇಡ ಅಂತೀರಾ? ನಮ್ಮ ಎಲ್ಲಾ ರೈತರ ಪರವಾಗಿ ನಾನು ಕೇಳ್ಕೊಂತೇನೆ, ನಮಗೆ ಬೇಡ ಸರ್ ಕೆಸಿಬಿಯಲ್ಲಿ ನೀರು, ಅವೆಲ್ಲ ಸರಿ ಇಲ್ಲ ಅಂತೀರಾ? ಹೌದು ಸರ್, ಸರಿ ಇಲ್ಲ. ಬರ್ಪೀಡಿತವಾಗಿರ್ಬೇಕು ನೀವು ಅಂತೇಳಿ ಕೆಸಿಬಿಯಲ್ಲಿ ನೀರು ಅವ್ರು ಕೊಟ್ಟಿರೋದು. ಕೊಳಚೆ ನೀರು ಯಾರು ನಿಮ್ಗೆ ಬೇಕಾ ಸರ್? ನೀವು ಕುಡಿತೀರಾ ಸರ್? ಒಬ್ಬರಿಗೋಸ್ಕರ ಮಾತ್ರ ನನಗೆ ಒಂದು ಸಪ್ರೇಟ್ ತಿಂಡಿ ಮಾಡ್ಕೊಂಡು ಒಂದು ಮನೇಲಿ ಕೇಳ್ತೀರಾ ಸರ್? ಇಲ್ಲ. ನನ್ನ ಹೆಸರು ಮೋಹನ್ ಅಂತ. ಈ ಮುಳಬಾಗಿಲು ತಾಲೂಕಲ್ಲಿ ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ಗಳಿರೋದು. ಏನು ಇವಾಗ ಎಂ ಪಿ ಎಲೆಕ್ಷನ್ನಲ್ಲಿ ಆಗಲಿ 108,000 ಬಹುಮತ ಬಂದಿದೆ ನಮಗೆ, ಇಲ್ಲಿ ಮೆಜಾರಿಟಿ ಬಂದಿದೆ. ಪುತ್ತೂರು ಮಂಜ್ಯಾತ್ ಬಿಜೆಪಿಗೆ ವೋಟ್ ಹಾಕಿದ್ರು ಅಂತ ಇಲ್ಲ, ಎಲ್ಲರೂ ಹಾಕಿದ್ರು, ಅವರೊಬ್ಬರೇ ಹಾಕಿಲ್ಲ. ಅಲ್ಲ, ಜಿಲ್ಲೆಯಲ್ಲಿ ಇವಾಗ ಮೋದಿ ಮಾಡಿರೋ ಒಳ್ಳೆ ಕೆಲಸಗಳಿಗೆ ಜಿಲ್ಲೆಯೆಲ್ಲ ಬಿಜೆಪಿಗೆ ಹಾಕಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ವರ್ಷ 5 ವರ್ಷಕ್ಕೊಂದ್ಸತಿ, ಯಾವಾಗಲೂ 5 ವರ್ಷಕ್ಕೊಂದ್ಸತಿ ನಮ್ಮ ಬಿಜೆಪಿದು ವೋಟ್ ಜಾಸ್ತಿ ಇದೆ. ಒಬ್ಬರು ಎಂ ಎಲ್ ಆಗಲಿಲ್ಲ ಮತ್ತೆ ಆ ಕ್ಷೇತ್ರದಲ್ಲಿ ಆಗ್ತಾ ಇದ್ರು. ಕೆಲವು ಮೊದಲು ಒಂದ್ಸತಿ ಸುರೇಂದ್ರಗೌಡ 35,000 ತೆಗೆದಿದ್ದಾರೆ. ಮುಂದಕ್ಕೆ ಒಳ್ಳೆ ನಮ್ಮ ಪಕ್ಷದಿಂದ ಒಳ್ಳೆ ಇವ್ರು ಬಂದರೆ ಗ್ಯಾರಂಟಿ ನಾವು ಗೆಲ್ತೀವಿ. ಇವಾಗೂ ನಮ್ಮ ಕ್ಯಾಂಡಿಡೇಟ್ಗಳು ಬರ್ತಾ ಇದ್ದಾರೆ, ನಾವು ಗೆದ್ದೇ ಗೆಲ್ತೀವಿ. ಡೀಸೆಲ್ಲು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ರೈತರ ಗೊಬ್ಬರ ರೇಟ್ ಜಾಸ್ತಿ ಆಯಿತು, ಆಮೇಲೆ ಔಷಧಿ ರೇಟ್ ಜಾಸ್ತಿ ಆಯಿತು ಅನ್ನೋ ಆರೋಪ ಇದೆಯಪ್ಪ. ಗ್ಯಾಸ್ ರೇಟ್ ಜಾಸ್ತಿ ಆಯಿತು. ಹಾಂ ಹೇಳಿ. ಏನಂದರೆ ಕರೋನಾಯಿಂದ ಎಲ್ಲ ನಮ್ಮ ದೇಶನೇ, ಪ್ರಪಂಚನೇ ಅದಕ್ಕೆ ತೊಂದರೆ ಬಿದ್ದಿದೆ. ಇವಾಗ ಬೇರೆ ಪಾಕಿಸ್ತಾನ ಲೆಕ್ಕ ಮಾಡಿದ್ರೆ ನಮ್ಮಲ್ಲಿ ಏನೂ ಇಲ್ಲ. ಬೇರೆ ದೇಶಗಳಿಂದ ಇವಾಗ ರಷ್ಯಾನಿಂದ ನಾವು ಪೆಟ್ರೋಲ್ ಖರೀದಿಸ್ತೀವಿ ಕಡಿಮೆ ದರಕ್ಕೆ. ಅದನ್ನು ಇವಾಗ ನಾವು ಏನೇ ಆಗಲಿ ವರ್ಲ್ಡ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆದರೂ ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ. ಕಡಿಮೆ ಆಗಿದೆ, ಕಡಿಮೆ ಯಾಕೆ ಮಾಡ್ತಿಲ್ಲ ಅಂತ ಜನರ ಪ್ರಶ್ನೆ. ರಷ್ಯಾದಿಂದ ನಾವು ಏನು ಇರಾನಿಂದ ಏನು ತಗೊಂತಾ ಇದೀವಿ, ಅದಕ್ಕಿಂತ ಅರ್ಧ ಬೆಲೆ ತಗೊಂಡ್ವಿ, ಆದರೂ ಕಮ್ಮಿ ಮಾಡಲಿಲ್ಲ ಅಂತ. ಕಡಿಮೆ ಯಾಕೆ ಮಾಡಿಲ್ಲ ಅಂದರೆ ಜಾಸ್ತಿ ಆದಾಗ ನಾವು ಕಡಿಮೆನೆ ಮಾಡಿದ್ವಿ. ಅದಕ್ಕೋಸ್ಕರ ಜಾಸ್ತಿ ಆದಾಗೂ ಕಡಿಮೆ ಆದಾಗೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಗ್ಯಾಸ್ ಬೆಲೆ 2013 405 ಆಗಿದೆ, ಈಗ ನೋಡೋ 1,100 ಆಗಿದೆ, 150 ರೂಪಾಯಿ ಆಗಿದೆ ಅಂತ ಆರೋಪ. ಸರ್, ಇವಾಗ 2004 ಹೆಂಗಿರ್ತಾರೋ, 13 ಇವಾಗ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷ ಆಗಿದೆ ಹೇಳಿ? 10 ವರ್ಷಕ್ಕೂ ಯಾವಾಗ ಒಂದೇ ಥರ ಇರ್ತಾ? ಜನಸಂಖ್ಯೆ ಜಾಸ್ತಿ ಆಗಲ್ವಾ, ಅದ್ರ ಪ್ರಕಾರ ಬೇಡಿಕೆನೂ ಜಾಸ್ತಿ. ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಸರಿ ಅಂತೀರಾ? ಸರಿ ಅಂದ್ರೆ ಬೇಡಿಕೆ ಜಾಸ್ತಿ ಆದಾಗ ನಾವು ಇವಾಗ ಸರಿ ಅಂತ ಒಪ್ಕೊಂತೀರಾ? ಸರಿ ಅಂತಲ್ಲ, ಗ್ಯಾಸ್ ಬೆಲೆ 405 ರೂಪಾಯಿ ಇತ್ತು, ಈಗ ಜಾಸ್ತಿ ಆಗಿದೆ, 1,150 ರೂಪಾಯಿ ಆಗಿದೆ, ಅದು ಸರಿನಾ ತಪ್ಪ? ಸರಿ ಏನು ಇವಾಗ ಸರಿನಾ? ಯಾಕೆಂದ್ರೆ ಇವಾಗ ಬಡವ್ರಿಗೆಲ್ಲ ಫ್ರೀ ಆಗಿ ಕೊಡ್ತಾರೆ. ಫ್ರೀ ಆಗಿ ಯಾರಿಗೂ ಕೊಡಲ್ಲ. ಅಲ್ಲ, ಉಜ್ವಲಲ್ಲಿ ಕೊಡ್ತಾರೆ, ಉಜ್ವಲಲ್ಲಿ ಕೊಡ್ತಾರೆ. ಆದ ಕಾರಣ ಸ್ವಲ್ಪ ಇರೋರಿಗೆ ಸ್ವಲ್ಪ ಹೊರೆ ಆಗ್ಬೋದು. ಅದು ಹೊರೆ ಅಂತ ಹೇಳಕ್ಕೂ ಆಗಲ್ಲ. ಬೇರೆ ಕಂಟ್ರಿಗಳಿಗೆ ಲೆಕ್ಕ ಮಾಡಿದ್ರೆ ಇವಾಗ ಪಾಕಿಸ್ತಾನ ಲೆಕ್ಕ ಮಾಡಿ, ಪಾಕಿಸ್ತಾನ ಪಾಪರ್ ದೇಶ, ಪಾಪರ್ ಆಗ್ಬಿಟ್ಟಿದೆ. ಡೋಂಟ್ ಕಂಪೇರ್ ಟು ಇಂಡಿಯಾ ಟು ಪಾಕಿಸ್ತಾನ. ಇದು ಪಾಕಿಸ್ತಾನ ನಮ್ಮ ಪ್ರಕಾರ ದೇಶನೇ ಅಲ್ಲ. ಅದು ನಿಜಾನೇ ನೀವು ಹೇಳ್ತಾ ಇರೋದು. ಆದ್ರೆ ಈ ಮಟ್ಟಕ್ಕೆ ವರ್ಲ್ಡ್ ಅಲ್ಲಿ ಇಂಡಿಯಾ ಬೆಳಿಬೇಕಂದ್ರೆ ಮೋದಿನೇ ಕಾರಣ. ರಾಜ್ಯದಲ್ಲಿ ಯಾರು ಸಿಎಂ ಆಗ್ಬೇಕು? ರಾಜ್ಯದಲ್ಲಿ ಇವಾಗ ಇದಾರಲ್ಲ ಬೊಮ್ಮಾಯಿ ಅವರು. ಅಲ್ಲ, ನಮ್ಮ ಪಾರ್ಟಿ ಇನ್ನ ಒಳ್ಳೆಯವ್ರನ್ನ ಕೊಟ್ಟರು ನಾವು ಅವ್ರಿಗೆ ಬೆಂಬಲ ಮಾಡ್ತೀವಿ. ಯಾರು ಆಗ್ಬೇಕು ಸಿಎಂ? ನಿಮ್ ಚಾಯ್ಸ್ ಯಾರು ಸರ್? ನಿಮ್ ಚಾಯ್ಸ್ ಯಾರು? ಹೈಕಮಾಂಡ್ ಇರ್ತಾರೆ, ಇದಾರಲ್ಲ ಇನ್ನ ಸಿ ಟಿ ರವಿ ಇದ್ದಾರೆ, ಇನ್ನ ಇವರು ನಮ್ಮ ವಿಜಯೇಂದ್ರ ಇದ್ದಾರೆ, ಇದಾರೆ ದಂಡಿಯಾಗಿ. ನಮ್ಮ ಪ್ರತಿಭೆಗೆ ನಮ್ಮ ಬಿಜೆಪಿ ಪಾರ್ಟಿನಲ್ಲಿ ಬರ ಇಲ್ಲ. ನಿಮ್ ಪ್ರಕಾರ ಈಗ ಆಸ್ ಎ ಇಂಡಿವಿಜುವಲ್ ಆಗಿ ಇಂಥವ್ರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ ನಮಗೆ ಅಂತ, ನಿಮ್ ಪ್ರಕಾರ ಯಾರು ಸಿಎಂ ಆಗಬೇಕು? ನನ್ನ ಪ್ರಕಾರ ಸಿ ಟಿ ರವಿ ಆದರೂ ಚೆನ್ನಾಗಿರುತ್ತೆ. ಎಸ್ ಸರ್. ನಿಮ್ಮ ಹೆಸರು? ಪ್ರಕಾಶ್ ರೆಡ್ಡಿ ಅಂತ. ಪ್ರಕಾಶ್ ರೆಡ್ಡಿ, ಏನು ಮಾಡ್ತೀರಾ ಸರ್? ವ್ಯವಸಾಯ ಮಾಡ್ತೀವಿ ನಾವು. ಏನು ಬೆಳಿತೀರಾ? ಟೊಮಾಟೋ ಬೆಳಿತೀವಿ, ಆಲೂಗಡ್ಡೆ ಬೆಳಿತೀವಿ. ನೀರಿದೆಯಾ? ನೀರಿದೆ, ಬೋರ್ ಹಾಕಿದ್ದೀವಿ. ಕೆ ಎಚ್ ಮುನಿಯಪ್ಪನವ್ರು ಸೋತ ಮೇಲೆ, ಕೆ ಎಚ್ ಮುನಿಯಪ್ಪನವರು ಸೋತ ಮೊದಲಿದ್ದಾವಾಗ 1,100-200 ಹಾಕಿದ್ರೂ ಸಿಗ್ತಾ ಇಲ್ಲ, ಎಂ ಪಿ ಅವ್ರಿಗೆ ಗೆದ್ದಮೇಲೆ 700-800 ಸಿಗ್ತಾ ಇದೆ ನೀರು. ಮಳೆಗಳು ಬಿತ್ತಲ್ವಾ ಚೆನ್ನಾಗಿ, ಅವ್ರಿದ್ದಾವಾಗ ಯಾಕೋ ಮಳೆನೇ ಬೀಳ್ತಾ ಇರಲಿಲ್ಲ. ಈ ಕಾಂಗ್ರೆಸ್ ಅವ್ರು ಎಲ್ಲೆಲ್ಲಿ ಇರ್ತಾರೆ ಸರ್, ಅಲ್ಲಿ ಮಳೆ ಇರಲ್ಲ, ಏನಿಲ್ಲ, ಒಂಥರ ಬರ್ಪೀಡಿತ ಪ್ರದೇಶಗಳಾಗಿರುತ್ತೆ. ಇವಾಗ ಸಿದ್ದರಾಮಯ್ಯನವ್ರನ್ನ ಕರ್ಕೊಬರ್ತಿದ್ದಾರೆ, ಬರ್ಪೀಡಿತ ಪ್ರದೇಶಗಳಾಗಬಾರ್ದು, ನಮ್ಗೆ ಇವರಿದ್ರೆ ನಾವು ನಾಯಕತ್ವ ಚೆನ್ನಾಗಿ ಮಾಡ್ಬೋದು ಅಂತ. ಇಲ್ಲಿರೋರಿಗೆ ಯಾರಿಗೂ ನಾಯಕತ್ವ ಮಾಡೋಕೆ ಇಷ್ಟ ಇಲ್ಲ. ನೀರು ಕೊಟ್ಟಿ ಸಿದ್ದರಾಮಯ್ಯ ಅಂತ ಕ್ಯಾಂಪೇನ್
ಮಾಡ್ತಾರಪ್ಪ. ಮಳೆ ಮಳೆರಾಯ ದೇವರು ಸರ್ ಕೊಟ್ಟಿರೋದು, ಸಿದ್ದರಾಮಯ್ಯ ಕೆಸಿ ವ್ಯಾಲಿಯನ್ನ ಇಡೀ ಜಿಲ್ಲೆ ಗಾರ್ಸಿದವರು ಅಂತ. ಕೊಳಚೆ ನೀರು ಯಾರು ನಿಮ್ಗೆ ಬೇಕಾ ಸರ್? ನೀವು ಕುಡಿತೀರಾ ಸರ್? ಅದ್ರಲ್ಲಿ ಹಸು ನಿಮ್ಮ ಹಸು ಇದ್ರೆ ನೀರು ಕುಡಿಸ್ತೀರಾ ಸರ್? ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ತೀರಾ ಸರ್? ಅದ್ರಲ್ಲಿ ಕೆಸಿ ವ್ಯಾಲಿ ನೀರು ಬೇಡ ಅಂತೀರಾ? ನಮ್ಮ ಪ್ರಕಾರ ಪ್ಯೂರ್ ಆಗಿ ಫಿಲ್ಟರ್ ಮಾಡಿ ಕಳ್ಸಿದ್ರೆ ಬೇಕು ಸರ್. ಅವ್ರ ನಾಮಕಾವಸ್ಥೆ ಕಳ್ಸಿರೋ ತರ ಕಾಲುವೆ ಮಾಡಿ ಕಳ್ಸಿಬಿಟ್ರೆ ನಮಗೆ ಬೇಡ ಸರ್. ಈಗ ನಮ್ಮ ಎಲ್ಲಾ ರೈತರ ಪರವಾಗಿ ನಾನು ಕೇಳ್ಕೊಂತೇನೆ, ನಮಗೆ ಬೇಡ ಸರ್. ಈಗ ಕೋಲಾರ, ಆಮೇಲೆ ಬಂಗಾರಪೇಟೆ, ಮುಳುವ, ಇದು ಶ್ರೀನಿವಾಸ್ಪುರ, ಸೊ ಈ ಏನು ಭಾಗದಲ್ಲಿ ಜಾಸ್ತಿ ಹೋಗ್ತಿದೆ ಈಗ ಕೇಸಿವಲ್ ನೀರು, ಅವೆಲ್ಲ ಸರಿ ಇಲ್ಲ ಅಂತೀರಾ? ಹೌದು ಸರ್, ಸರಿ ಇಲ್ಲ. ಎಲ್ಲರೂ ಪಾಪ ತೊಂದರೆ ವ್ಯಕ್ತಪಡಿಸ್ತಾ ಇದಾರೆ, ಮಾಧ್ಯಮದಲ್ಲೇ ಹೇಳ್ತಾ ಇದಾರೆ, ಇದನ್ನು ತುಂಬಾ ತೊಂದರೆ ಇದೆ. ಬಂದ್ ಮಾಡಬಾರ್ದು, ಬಂದ್ ಮಾಡಿದ್ರೆ ಅವ್ರು ಮಾಡಿರೋದು ಉಪಯೋಗ ಏನಾಗ್ತದೆ? ಫಿಲ್ಟರ್ ಮಾಡ್ಬೇಕು, ಪ್ಯೂರ್ ಆಗಿ ಕೊಡ್ಬೇಕು ನೀರು ನಮಗೆ. ಬಿಜೆಪಿ ಸರ್ಕಾರ ಇದೆ, ಫಿಲ್ಟರ್ ಮಾಡಿಬಿಡ ಕೇಳಿ, ಹಾಗಾದ್ರೆ ಮಾಡ್ತಾರೆ ಸರ್ ಅದನ್ನ. 100% ಬಿಜೆಪಿ ಸರ್ಕಾರ ಮಾಡ್ತಾರೆ, ಫಿಲ್ಟರ್ ಮಾಡಿ ಬಿಡ್ತಾರೆ. ಮೂರು ವರ್ಷದಿಂದ ಮಾಡ್ಬಿಟ್ಟಿದಾರಲ್ಲ ಸ್ವಲ್ಪ, ನೀವ್ ಏನು ಇಲ್ದಿರಾ 100% ಕೊಳಚೆ ಇರೋದನ್ನ 50% ವರ್ಗೂ ಫಿಲ್ಟರ್ ಮೂರುವರೆ ವರ್ಷದಲ್ಲೇ ಮಾಡಿರೋದು ಸರ್. ಹಿಂದೆ 5 ವರ್ಷದಲ್ಲಿ ಮಾಡಿಲ್ಲ. ಆರಂಭ ಮಾಡಿದ್ದು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಬರಪೀಡಿತ ಕೋಲಾರ ಜಿಲ್ಲೆಗೆ ಭಗೀರಥ ಆಗಿ ಬಂದ್ರು ಅಂತ. ಅಲ್ಲ, ಬರಪೀಡಿತ ಕೋಲಾರ ಜಿಲ್ಲೆ ಜನರಿಗೆ ಬರಪೀಡಿತವಾಗಿರ್ಬೇಕು ನೀವು ಅಂತೇಳಿ ಕೆಸಿ ವ್ಯಾಲಿ ನೀರು ಅವ್ರು ಕೊಟ್ಟಿರೋದು. ಇದನ್ನ ಭಗೀರಥವಾಗಿ ಆಗ್ಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಪ್ಯೂರ್ ಮಾಡಿ ಕಳಿಸ್ತಾ ಇದಾರೆ ನೀರನ್ನ. ಯಾರಾಗ್ಬೇಕು ಸಿಎಂ? ಸಿಎಂ ನಮ್ಮ ಪ್ರಕಾರ ತುಂಬಾ ಮಹನೀಯರಿದ್ದಾರೆ ಸರ್ ಬಿಜೆಪಿಯಲ್ಲಿ. ಸಿ ಟಿ ರವಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ನಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಮೆಚ್ಚಿನ ಜನಪ್ರಿಯ ನಾಯಕರು. ಅವರು ಅವರು ಯಾರು ಕರ್ನಾಟಕ ಚೆನ್ನಾಗಿ ನೋಡ್ಕೊಂತಾರೆ, ಸುರಕ್ಷಿತವಾಗಿ ನೋಡ್ಕೊಂತಾರೆ ಅಂತ ಯಾರನ್ನ ಅವ್ರು ಸೆಲೆಕ್ಟ್ ಮಾಡಿದ್ರೆ? ನನ್ನ ಹೆಸರು ಪ್ರಕಾಶ್ ರೆಡ್ಡಿ. ನನ್ನ ಹೆಸರು ಸತೀಶ್ ಅಂತ. ಓಕೆ, ಆಯ್ತಾ. ನನಗೊಂದು ಇಂಡಿವಿಜುವಾಲಿಟಿ ಇದೆ, ಪ್ರಕಾಶ್ ರೆಡ್ಡಿಗೆ ಒಂದು ಇಂಡಿವಿಜುವಾಲಿಟಿ ಇರುತ್ತೆ. ಇಂಡಿವಿಜುವಾಲಿಟಿ, ಮೈ ಓನ್ಲಿ ಚಾಯ್ಸ್ ಇಸ್ ನರೇಂದ್ರ ಮೋದಿ. He is my only choice. PM. Whatever, ಅವ್ರು ಏನಾದ್ರು ಅವ್ರ ಡಿಸಿಷನ್ ಪ್ರಕಾರ ಸರ್. ನಮ್ ಸರ್ ಇಡೀ ವಿಶ್ವ ಅವ್ರ ಡಿಸಿಷನ್ ತಗೊಂತಾ ಇದೆ ಸರ್. ನಮ್ ಭಾರತ ದೇಶದಲ್ಲಿ ನಮ್ ಕರ್ನಾಟಕ ಇರೋದು, ವಿಶ್ವ ಇಡೀ ಪ್ರಪಂಚ ಅವ್ರ ಡಿಸಿಷನ್ ಕೇಳ್ತಾ ಇದೆ. ಹೇಳಿ, ಇದೆ ನನ್ ಚಾಯ್ಸ್ ಅದು? ಇಲ್ಲ, ನನ್ ಚಾಯ್ಸ್ ಅಲ್ಲ, ನಮ್ ಮನೆಯವ್ರ ಚಾಯ್ಸ್ ಇರುತ್ತೆ. ಅಲ್ಲ, ನಮ್ ದೇಶದ ಜನರೆಲ್ಲ ನಮ್ ಮನೆಯವ್ರು. ನಮ್ ದೇಶದ ಜನರೆಲ್ಲ ಯಾರು ಸೇರ್ಕೊಂಡಿರೋದು? ನರೇಂದ್ರ ಮೋದಿ ಅವ್ರನ್ನ ಗೆಲ್ಸಿದ್ದಾರೆ ಅವರು. ನಮ್ಮ ಒಬ್ರು ಚಾಯ್ಸ್ ಇಟ್ಕೊಂಡು ಏನ್ ಮಾಡಕ್ ಆಗ್ತದೆ ಸರ್? ಇವಾಗ ನಾನೊಬ್ಬ ಹೇಳ್ತೀನಿ, ಇಲ್ಲ ಅಲ್ಲ, ನಾನೊಬ್ಬ ಹೇಳ್ತೀನಿ, ಒಂದ್ ನಿಮಿಷ ಸರ್ ಹೇಳಿ ಹೇಳಿ ಹೇಳಿ. ತಿಂಡಿ ಬೆಳಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಏನೋ ತಿಂಡಿ ಇಷ್ಟ ಆಗುತ್ತೆ, ಒಂದ್ ಕಾಫಿ ಕುಡಿಬೇಕು ಅಂತ ಕಾಫಿ ಕುಡಿತೀನಿ, ಅದ್ ನನ್ ಚಾಯ್ಸ್. ಅದೇ ತರ ಇವ್ರು ಸಿಎಂ ಆಗ್ಬೇಕು, ಇದು ಹೇಳಿದ್ರೆ ಗುಡ್, ನನಗೆ ಮೋದಿ ಅಂದ್ರೆ ಇಷ್ಟ, ಪಿಎಂ ಆಗಿದ್ದಾರೆ ಅಂತ. ಅವ್ರನ್ನ ಮತ್ತೆ ಸಿಎಂ ಆಗಲ್ಲ. ನಿಮ್ಮೊಬ್ಬರಿಗೋಸ್ಕರ ಮಾತ್ರ ನನಗೆ ಒಂದ್ ಸಪರೇಟ್ ತಿಂಡಿ ಮಾಡ್ಕೊಂಡು ಮನೇಲಿ ಕೇಳ್ತೀರಾ ಸರ್? ಇಲ್ಲ, ಎಲ್ರಿಗೂ ಬೇಕಾಗಿರೋದ್ ಮನೇಲಿ ಮಾಡ್ತಾರಲ್ವ ಸರ್? ಮನೇಲಿ ಎಲ್ರಿಗೂ ಯಾವ್ದು ಬೇಕು ಅವ್ರಿಗೆ ಅನುಕೂಲವಾಗಿ ಯಾವ್ದು ಬೇಕೋ ಮಾಡ್ತಾರಲ್ಲ ಸರ್ ಮನೇಲಿ. ನಿಮ್ ಪ್ರಕಾರ ಯಾರಿಗೆ ಅನುಕೂಲ ಆಗ್ಬೇಕು? ನನ್ನ ಪ್ರಕಾರ ನರೇಂದ್ರ ಮೋದಿ ಅವ್ರು ಯಾರನ್ನ ಕಳಿಸಿದ್ರೆ, ಯಾರನ್ನ ಸಿಎಂ ಮಾಡ್ತೀವಿ ಅಂದ್ರೆ ಅವ್ರು ಆಗ್ಬೇಕು. ಮುಳುಬಾಗ್ಲಲ್ಲಿ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮುಳುಬಾಗ್ಲಲ್ಲಿ ಧ್ವಜವನ್ನು ಆರಿಸಿ ಆರಿಸ್ತೀವಿ. ಹೇಳಿ ಸರ್, ಹೇಳಿ ಸರ್. ಹಾಕ್ತೀವಿ, ನಿಮ್ ಚಾಯ್ಸ್. ಹೌದು ಅಲ್ವಾ? ಹೌದು. ಚಾಯ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಇಂಥ ಚಾಯ್ಸ್ ಪ್ರಕಾರ ಓಟ್ ಹಾಕ್ಬಿಟ್ರೆ ದೇಶ ಉದ್ಧಾರ ಆಗಲ್ಲ ಸರ್. ನಾವು ಯೋಚನೆ ಮಾಡ್ಬೇಕು, ನಮ್ಗೆ ಯಾರ್ಯಾರು ಕೋಲಾರ ರಮೇಶ್ ಅಂತ. ರಮೇಶ್ ಅಂತ ರಮೇಶ್ ಅಂತ ಸರ್. ರಮೇಶ್ ಅವ್ರು ಏನ್ ಮಾಡ್ತೀರಾ? ವ್ಯಾಪಾರಸ್ಥ ಸರ್. ವ್ಯಾಪಾರಸ್ಥ. ಸೊ ಹೆಂಗಿದೆ ಮುಳಬಾಗಲು ಕ್ಷೇತ್ರ ಸರ್? ಮುಳಬಾಗಲು ಕ್ಷೇತ್ರದಲ್ಲಿ ಬಿಜೆಪಿ ಬಂದೇ ಬರುತ್ತೆ ಸರ್. ಬಂದೇ ಬರುತ್ತೆ. ಏನು ಏನ್ ಆಗ್ಬೇಕು ಮುಳಬಾಗಲು ಕ್ಷೇತ್ರದ ಜನ ಸರ್? ಜನಗಳಿಗೆ ಏನಾಗ್ಬೇಕು ಮುಳಬಾಗಲು ಕ್ಷೇತ್ರದಲ್ಲಿ? ಮುಳಬಾಗಲು ಕ್ಷೇತ್ರದಲ್ಲಿ ಆಲ್ರೆಡಿ ಎಲ್ಲ ಮಾಡಿದ್ದಾರೆ ನಮ್ಮ ನಾಗೇಶ್ ಸಾಹೇಬರು, ನಮ್ಮ ಸರ್ಕಾರದಿಂದ. ಉಳಿದಿದ್ದ ಕೆಲಸಗಳೇನೈತೆ ಅದು ಬಿಜೆಪಿ ಸರ್ಕಾರದಲ್ಲಿ ಬಂದ್ರೆ ಮತ್ತೆ ಮುಂದೆ. ಯಾರು ಅಭ್ಯರ್ಥಿ? ಬಿಜೆಪಿ ಅಭ್ಯರ್ಥಿ ಯಾರು? ಬಿಜೆಪಿ ಅಭ್ಯರ್ಥಿಯಲ್ಲಿ ನಮ್ಮ ಹೈಕಮಾಂಡ್ ಯಾರು ಕಳಿಸ್ತಾರೋ ಅವರೇ ಅಭ್ಯರ್ಥಿ ಆಗ್ತಾರೆ. ಯಾರು ಆಗ್ಬೇಕು ಅಂತ ನಿಮ್ಗೆ ಬಯಸ್ತೀರಾ ಸರ್? ನಾವು ಯಾರಾದ್ರೂ ಆಗ್ಲಿ, ಪಕ್ಷ ನಮ್ ಸಿಂಬಲ್ ಇರತ್ತೆ, ಅಲ್ಲಿ ಮುಖ ಇರಲ್ಲ. ಸಿಂಬಲ್ಗೆ ಓಟ್ ಆಗ್ತದೆ. ಸಿಂಬಲ್ಗೆ ಓಟ್ ಆಗ್ತಾರೆ? ಯಾರಾದ್ರೂ ಪರವಾಗಿಲ್ಲ, ಯಾರಾದ್ರೂ ಪರವಾಗಿಲ್ಲ. ಸಿಂಬಲ್ ಅಲ್ಲಿ ಯಾರು ಕಳಿಸ್ತಾರೋ ಅವ್ರು ಓಟ್ ಆಗ್ತದೆ. ವಿಶ್ವನಾಥ್ ಕುಮಾರ್ ಅಂತ. ಏನ್ ಮಾಡ್ತೀರಿ ವಿಶ್ವನಾಥ್ ಅವರೇ? ನಾನು ರೈತನಾಗಿದ್ದೀನಿ. ನಾನು ಆಲೂಗಡ್ಡೆ, ಟೊಮ್ಯಾಟೊ, ಬೀನ್ಸ್, ಬದನೆಕಾಯಿ, ಬೆಳೆ ತರಕಾರಿಗೆ ಈಗ ಫ್ಲಕ್ಚುಯೇಷನ್ ಆಗ್ತಾ ಇರತ್ತೆ, ಅದಿರುವಂತದ್ದೆ ಅಲ್ವಾ? ಅದಕ್ಕೆ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ ನಾವು ಬೆಳೆ ಬೆಳೆಯೋದು ನಿಲ್ಸ್ಬಿಟ್ರೆ ಆಗಲ್ಲ. ನಿಲ್ಸಲೇಬಾರ್ದು, ನಾವು ರೈತರ ಮಕ್ಕಳೇ. ಹೌದು, ಈ ರೈತರಿಗೆ ತುಂಬಾ ನಾನು ಜನ ಮಾತಾಡಿಸ್ಬೇಕಾದ್ರೆ ರೈತರದ್ದು ಒಂದು ಕಂಪ್ಲೇಂಟು, ರಸಗೊಬ್ಬರ ರೇಟ್ ಜಾಸ್ತಿ ಆಗೋಯ್ತು, ಮೊದಲು ಡಬಲ್ ಆಗಿದೆ, ಜಾಸ್ತಿ ಕೊಡೋಕ್ಕಾಗ್ತಿಲ್ಲ, ಸಬ್ಸಿಡಿ ಎಲ್ಲ ಡೌನ್ ಮಾಡಿದ್ದಾರೆ, ಔಷಧಿ ರೇಟ್ ಜಾಸ್ತಿ ಆಗಿದೆ ಅನ್ನೋ ಒಂದು ಆರೋಪ. ಇಲ್ಲಿ ಏನಾಗ್ತದೆ ಅಂದ್ರೆ, ಈಗ ನಾವು ಯಾವಾಗ ಜಾಸ್ತಿ ಆಗಿದೆ ಅಂತ ನಾವು ಯಾವಾಗ ಯೂಸ್ ಮಾಡೋದು ಒಂದು ಜಾಸ್ತಿ ಮಾಡ್ಕೊಂಡು ಹೋಗ್ತೀವೋ, ಇವಾಗ ರೈತರು ಏನಾಗಿದ್ದಾರೆ ಅಂದ್ರೆ, ವಾರಕ್ಕೊಂದ್ಸರಿ ನಾವು ಔಷಧಿ ಹೊಡೆದ್ಬಿಟ್ರೆ ಅದು ಚೆನ್ನಾಗಿ ಬೆಳೆ ಬಂದ್ಬಿಡತ್ತೆ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ನೀವು ರೈತರಾಗಿದ್ದೀರಾ, ನಿಮ್ಗೆ ಯಾವತ್ತು ಅನಿಸಿಲ್ವಾ ಜಾಸ್ತಿ ಆಗಿದೆ ಬೆಲೆ ಅಂತ? ಅಲ್ಲ, ನನಗೆ ಕಾಸ್ಟ್ ಆಫ್ ಲಿವಿಂಗ್ ಏನಿದೆ ಇವಾಗ 2010 ಏನು ಕಾಸ್ಟ್ ಆಫ್ ಲಿವಿಂಗ್ ಇತ್ತು, ಇವತ್ತು ಅದೇ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲ. ಅದರಿಂದ ಏನು ಕಾಸ್ಟ್ ಆಫ್ ಲಿವಿಂಗ್ ಡೆವಲಪ್ಮೆಂಟಲ್ಲಿ ಹೋಗಬೇಕಾದ್ರೆ ನಾವು ಇವಾಗ ನಾವು ಯಾವಾಗಲೂ ವಿಲೇಜಲ್ಲೇ ಇರಬೇಕು ಅಂತ ನಾವು ಅಂದ್ಕೊಂಡಲ್ಲ, ನಮ್ಮ ಮಕ್ಕಳನ್ನು ಇಡಿಸೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ, ಇವತ್ತು ನಾವು
ವಿಲೇಜಲ್ಲಿ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಅಂದರೆ ನಾಳೆ ನಮ್ಮ ಮಕ್ಕಳು ಟೌನ್ಗೆ ಹೋಗ್ಬೇಕು ಅಂತಾರೆ, ಅಂದರೆ ವಿಲೇಜು ಟೌನ್ ರೀತಿ ಆಗಬೇಕು ಅನ್ನೋ ಒಂದು ವಾತಾವರಣ ಬರಬೇಕಾಗುತ್ತೆ. ಎಸ್ ರೈತರು ಏನು ಹೇಳ್ತೀರಂದ್ರೆ ರಸಗೊಬ್ಬರ ಔಷಧಿ ಬೆಲೆ ಜಾಸ್ತಿ ಆಯಿತು, ನಾವು ಬೆಳೀತಾ ಇರ್ತಕ್ಕಂಥ ತರಕಾರಿ ಬೆಲೆ ಧಾನ್ಯಗಳ ಬೆಲೆ ನಾವೇನು ಬೆಳಿತೀವಿ ಅದ್ರ ಬೆಲೆ ನಮಗೆ ನಿರೀಕ್ಷಿತ ಮಾಡಿದಲ್ಲಿ ಪ್ರೈಸ್ ಸಿಗ್ತಾ ಇಲ್ಲ, ಅದ್ರ ಬೆಲೆ ಅಷ್ಟೇ ಇದೆ, ನಾವೇನು ಕೊಡ್ಕೊಳ್ತೀವೋ ಅದ್ರ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದು ಜಾಸ್ತಿ ಆಗಲಿ, ಬಟ್ ಇದು ಜಾಸ್ತಿ ಆಗಬೇಕಲ್ವಾ, ಇದಕ್ಕೊಂದು ಎಮ್ ಎಸ್ ಪಿ ಬೇಕು ಅಂತ. ಎಮ್ ಎಸ್ ಪಿ ಬೇಕು ಅಂತ ಏನು ಕೇಳ್ತಾ ಇದ್ದೀವಿ, ಅದರಲ್ಲಿ ನಾವು ಹೋರಾಟದಲ್ಲಿ ಇದ್ದೀವಿ, ನಮಗೂ ಅದೇ ರೀತಿ ಬೇಕು ಅಂತ ಕೇಳ್ತಾ ಇದ್ದೀವಿ. ಹೌದು, ಅದು ಮಾಡ್ತಾ ಇರೋದು ಏನು ಅಂದರೆ ನಾವೇ ನಮ್ಮ ರೈತರೇ ನಾವು ಒಂದು ತಪ್ಪು ಒಂದು ಇದು ಮಾಡ್ತಿದ್ವಿ. ಹೆಂಗೆ ಅಂದರೆ ಇವಾಗ ನಾನು ಟೊಮೆಟೊ ಬೆಳೀತಾ ಇರ್ತೀನಿ, ನನಗೆ ಒಂದು 1,000 ರೂಪಾಯಿ ಬಂದುಬಿಡ್ತು ಒಂದು ಬಾಕ್ಸ್ಗೆ ಇವತ್ತು ಅಂದಿದ ತಕ್ಷಣ, ನಾಳೆ ಎತ್ಕೊಂಡೋಗಿ ಎಲ್ಲ ಇರೋರೆಲ್ಲ ಟೊಮೆಟೊನೇ ಬೆಳೆದ್ಬಿಡ್ತೀವಿ. ಅಂದರೆ ಅದನ್ನು ನಾವು ಕನ್ಸಂಪ್ಷನ್ ಮಾಡುವಾಗ ನಾವು ಯಾವ ರೀತಿ ಕನ್ಸಂಪ್ಷನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇವಾಗ 1,000 ರೂಪಾಯಿ ಇರೋದು ಒಂದೇ ಸರಿ 10 ರೂಪಾಯಿಗೆ 50 ರೂಪಾಯಿಗೆ ಬರಬೇಕು ಅಂದ್ರೆ ನಾವೇ ಕಾರಣ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಹಂತ ಹಂತವಾಗಿ ಒಂದು ಇದೇನಂತೀವಿ ನಾವು ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಒಂದು ಸರಿ ನಾವು ಒಂದು 5 ಜನ ರೈತರು ಒಂದು ತರಕಾರಿ ಬೆಳೆದಿದ್ದಾರೆ ಒಂದು ವಿಲೇಜಲ್ಲಿ ಅಂದರೆ ಇನ್ನೊಬ್ಬ 5 ಜನ ಅವರೇ ಮಾತಾಡ್ಕೋಬೇಕು ಒಂದು ವಿಲೇಜಲ್ಲೇ, ಒಂದು ಕೃಷಿ ಅವರೇ ಕೂತ್ಕೊಂಡು ರೈತ ಬಜಾರ್ ಅಂತ ಮಾಡಿಕೊಂಡು ಆ ರೈತ ಬಜಾರ್ದಲ್ಲಿ ಅವರೇ ನಿರ್ಧಾರ ಮಾಡ್ಕೋಬೇಕು. ಹಾಗಾದರೆ ಈಗೇನು ರಸಗೊಬ್ಬರ ಜಾಸ್ತಿ ಆಗಿದೆ, ಔಷಧಿ ಜಾಸ್ತಿ ಆಗಿದೆ, ಅವೆಲ್ಲವನ್ನು ಸರಿ ಅಂತೀರಾ? ಸರ್, ಈಗ ನಾವು ಮೊಬೈಲು ನೀವೇ ನೋಡಿ, 2004 ಬರಬೇಕಾದ್ರೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿದ್ವಿ. ಇವತ್ತು ಆ್ಯಂಡ್ರಾಯ್ಡ್ ಫೋನ್ ಬಂದಿದೆ, ಆ್ಯಂಡ್ರಾಯ್ಡ್ ಫೋನ್ ತೊಗೊಂಡೋಕೆ ನಮ್ಮ ಹತ್ರ ದುಡ್ಡು ಬರುತ್ತೆ ಇದಕ್ಕೆ ಬರಲ್ಲ ಅಂತ ನಾವು ಅದಕ್ಕೆ ಕಂಪೇರ್ ಮಾಡ್ಕೊಳೋಕೆ ಹೋಗಬಾರ್ದು. ಯಾಕೆ ಅಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇವೆರಡರ ಮೇಲೆ ಡಿಫ್ರೆನ್ಸ್ ಆಗ್ತಾ ಬರುತ್ತೆ. ಅಲ್ಲ, ಕಾಂಪ್ಲೆಕ್ಸ್ ಅಲ್ಲಿ ಯಾವ ಕ್ವಾಲಿಟಿ ಇರುತ್ತೆ? ಎಲ್ಲ ಒಂದೇ ಕಾಂಪ್ಲೆಕ್ಸ್ ಅಲ್ವಾ? ಇಲ್ಲ, ಕಾಂಪ್ಲೆಕ್ಸ್ ಅಲ್ಲಿ ಒಂದೇ ಕ್ವಾಲಿಟಿ. 10 ವರ್ಷಗಳಿಂದ ಇದ್ದ ಕಾಂಪ್ಲೆಕ್ಸ್ ಅದೇ, 10 ವರ್ಷದಿಂದ ಯೂರಿಯಾನು ಅದೇ ಇತ್ತು. ಇದೇನು ಮಾತ್ರ ಚೇಂಜ್ ಆಗಿದೆ? ಈಗೆಲ್ಲ ಭಾರತ ಹೆಸರು ಬಿಡ್ತಾ ಇದ್ದಾರೆ ಈಗ. ಇಲ್ಲ ಇಲ್ಲ, ಮುಂಚೆ ಏನಿತ್ತು ಅಂದರೆ ನಾವು ನೋಡಬೇಕು ಅಂದರೆ ನಾವು ಗ್ರಾನ್ಯೂಲ್ಸ್ ಎತ್ಕೊಂಡು ಹೋಗಿ ಹಾಕ್ತಾ ಇದ್ವಿ, ಅಂದರೆ ಚೆಲ್ತಾ ಇದ್ವಿ, ಮೂಟೆಗಳಲ್ಲಿ ಬರ್ತಾ ಇತ್ತು. ಇವಾಗ ಗ್ರಾನ್ಯೂಲ್ಸ್ ಇಲ್ಲ, ನ್ಯಾನೋ ಟೆಕ್ನಾಲಜಿ. ಇವಾಗ ನ್ಯಾನೋ ಟೆಕ್ನಾಲಜಿ ಬರೀ ತುಂಬ ಜನ ವಿರೋಧ ಎಕ್ಸ್ಪರ್ಟ್ ಜಾಸ್ತಿ ದುಡ್ಡು ಕೊಡಬೇಕು ಅಂತ, ದುಡ್ಡು ಜಾಸ್ತಿ ಕೊಡಬೇಕು ಅಂತ ವಿರೋಧ ಇದೆ ಅಂದೆ. ಸರ್, ಅದು ಇವಾಗ ಸ್ಮಾರ್ಟ್ ಫೋನು ಆಂಡ್ರಾಯ್ಡ್ ಫೋನ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಸ್ಮಾರ್ಟ್ ಫೋನ್ಗೂ ಮತ್ತು ಕೀಪ್ಯಾಡ್ಗೂ. ಅಲ್ಲ, ಸಿಂಪಲ್ ಕ್ವಶನ್, ಈಗ ರಸಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ರೈತರು ತುಂಬ ಜನ ಮಾತಾಡಿಸ್ಬೇಕಾದ್ರೆ ಎಲ್ಲರೂ ಅದನ್ನ ಆರೋಪ ಮಾಡ್ತಾರೆ. ಓಕೆ, ಜಾಸ್ತಿ ಆಗಿದೆ ಸ್ವಾಮಿ, ನಮಗೆ ಕಟಕ್ ಆಗ್ತಿಲ್ಲ ದುಡ್ಡು, ಬಂದಿದ್ದೆಲ್ಲ ಅದು ಕಟ್ತಾ ಇದ್ದೀವಿ ಅಂತ. ಅದನ್ನ ನೀವು ಒಪ್ಕೊಳ್ತೀರಾ? ಒಪ್ಕೊಂತೀವಿ. ನಮಗೂ ಅದೇ ರೀತಿ ಆಗ್ತಿದೆ. ಇವಾಗ ನಾವು ಹಂಗೆ ಆಗ್ತಿದೆ ಅಂತ ನಾವು ಬಿಡೋಕ್ಕಾಗಲ್ಲ ಅಲ್ವಾ? ಮಾಡಲೇಬೇಕು, ಲೈಫು ನಾವು ಹೇಳ್ಕೊಂಡು ಹೋಗ್ತಾನೆ ಇರ್ತೀವಿ. ಇದು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಒಂದು ಆಲ್ಟರ್ನೇಟಿವ್ ಏನು ಅಂದರೆ, ನಾವು ಒಂದು ಈ ಒಂದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದು ಬಿಟ್ಟು ನಾವು ಹಳೆಗೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ನಾವು ಸಾವಯವ ಕೃಷಿ ಮಾಡ್ತಾ ಇದೀವೋ ಆ ರೀತಿ ಒಂದು ಸಾವಯವ ಕೃಷಿಯನ್ನು ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಯೂಸ್ ಮಾಡೋದ್ರಿಂದ ಅಲ್ಲೇನಂತಂದ್ರೆ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂತ ಏನಿದೆ ಗಿಡಗಳಿಗೆ ಅದು ಡೆವಲಪ್ ಆದವಾಗ ಈ ಒಂದು ಕನ್ಸಂಪ್ಷನ್ ಆಫ್ ಕೆಮಿಕಲ್ಸು ಕಡಿಮೆ ಆಗುತ್ತೆ, ಕಡಿಮೆ ಆದವಾಗ ಅನುಕೂಲ ಆಗುತ್ತೆ ಅಂತ ನಾವು ಬಳಕೆಯಲ್ಲೂ ಅದನ್ನೇ ನೋಡ್ಕೋಬೇಕು. ನಾವು ಸರ್ಕಾರಕ್ಕೂ ಇದನ್ನು ಒಂದು ಮನವಿಯಾಗಿ ತಿಳಿಸ್ಕೊಡ್ತೀವಿ, ಅದರಲ್ಲೂ ಇದಾಗುತ್ತೆ. ಎಸ್, ನಿಮ್ಮ ಪ್ರಕಾರ ಯಾರು ಆಗಬೇಕು ಎಮ್ ಎಲ್ ಎ ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಬಿಜೆಪಿ ಆಕಾಂಕ್ಷಿ ಯಾರಾದರೂ ಬರಲಿ, ಬಿಜೆಪಿಯವರು ಅವರು ಬಿಜೆಪಿಯವರು ಆಗ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಪರವಾಗಿಲ್ಲ, ಬಿಜೆಪಿಯಿಂದ ಆಗಬೇಕಷ್ಟೇ, ಬಿಜೆಪಿಯಿಂದನೇ ಆಗಬೇಕು. ಯಾಕೆಂದರೆ ಇಲ್ಲಿ ಡೆವಲಪ್ಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ, ಯಾಕಂದ್ರೆ ವಿಶ್ವ ನಾಯಕರು ಅಂತ ನಾವು ಪ್ರಧಾನಮಂತ್ರಿಯಲ್ಲಿ ತಿಳ್ಕೊತಿದ್ದೀವಿ. ಅದೇ ರೀತಿ ಇಲ್ಲೂ ಅಷ್ಟೇ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ತೊಗೊಂಡಿದ್ವಿ. ಈಗ ನಮಗೆ ಆಲೂಂಗುರು ಶ್ರೀನಿವಾಸ್ ಅವರು ಇದ್ದರು, ಅವರು ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದರು. ಅವ್ರು ಯಾವುದಾದ್ರು ಪಕ್ಷ ಇರಲಿ, ನಾವು ವ್ಯಕ್ತಿಯಾಗಿ ಹೇಳ್ತಿದ್ದೀವಿ, ಅವರು ಒಂದು ಅವರು ಟೈಮಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದರು. ಅದಾದಮೇಲೆ ಅದಾದ ನಂತರ ಒಂದು 3,000 ಕೋಟಿ ಒಂದು ಅನುದಾನ ತಂದು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದರೆ ನಮ್ಮ ಈಗಿನ ಎಮ್ ಎಲ್ ಎ ಅವರು ನಾಗೇಶ್ ಅವರು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಇದು ಅನುದಾನ ಎಲ್ಲ ತಂದಿರೋದು ಬಿಜೆಪಿ ಪರವಾಗಿಂದ ಸರ್ಕಾರದಲ್ಲಿ ತಂದಿದ್ದಾರೆ, ಅದಕ್ಕೆ ಬಿಜೆಪಿ ಆಗಬೇಕು ಅಂತ ನಮಗೆ ಒಂದು ಉಳಿವಿದೆ. ನಾಗೇಶ್ ಕಾಂಗ್ರೆಸ್ ಹೋಗ್ಬಿಟ್ಟಿದ್ದಾರೆ ಈಗ? ಇರಲಿ ಸರ್, ಅದು ಅವರ ಒಂದು ವೈಯಕ್ತಿಕ ಇದು ನಿರ್ಣಯ. ಇದ್ರು ಇಷ್ಟು ದಿನ ಕೆಲಸ ಮಾಡಿದ್ದಾರೆ, ಆ ಕೆಲಸಗಳು ಗುರುತಿಸಿ ನಾವು ಯಾವ ಎಲ್ಲಿದ್ದೀವಿ ಅಂತ ಅದ್ರ ಮೇಲೆ ವೋಟ್ ಮಾಡ್ತೀವಿ. ಸಮೃದ್ಧಿ ಮಂಜುನಾಥ್ ಜೆಡಿಎಸ್ ಅಭ್ಯರ್ಥಿ ಸರ್, ಸಮೃದ್ಧಿ ಅವರು ಇದ್ದಾರೆ, ಇನ್ನ ಬೇರೆಯವರು ಇರ್ತಾರೆ. ಅಲ್ಲ ಅಲ್ಲ, ಇದ್ದಾರೆ, ಎಲ್ಲರೂ ಇರ್ತಾರೆ, ಇರಲಿ, ಅದಕ್ಕೇನಿಲ್ಲ. ನಾವು ವೋಟರ್ಸ್ ಡಿಸೈಡ್ ಮಾಡೋದಲ್ವಾ, ವೋಟರ್ಸ್ ನಾವು ಖಂಡಿತವಾಗೂ ಬಿಜೆಪಿ ಒಲಿವಿದೆ, ಬಿಜೆಪಿ ಸರ್. ನನ್ನ ಪರವಾಗಿ ಪಿ ಸಿ ಮೋಹನ್ ಅವರಾದ್ರೆ ಒಳ್ಳೇದು ಅಂತ ನನಗೆ ಒಂದು ಅಭಿಪ್ರಾಯ. ಇಲ್ಲಿ ಸರ್, ಈಗ ಎಂ ಪಿ ಇರೋವಂಥವರು ಮತ್ತೆ ಬಂದು ಆಗುವಂಥ ಚಾನ್ಸಸ್ ಇದಾವೆ ಸರ್. ಇವಾಗ ನೋಡಿ, ನಾವು ಪಿ ಸಿ ಮೋಹನ್ ಅವರು ಆಗಬೇಕು ಅಂತ ಒಂದು ಅಭಿಪ್ರಾಯ. ಸರ್, ಅವರ ಒಂದು ಇವಾಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾದಲ್ಲಿ ಹೋಗಿ ನೋಡಿದ್ರೆ ಆ ಡೆವಲಪ್ಮೆಂಟ್ಸ್ ಇದು, ಯಾಕೆಂದರೆ ಅವರೆಲ್ಲ ಒಂದು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವರು ಒಂದು ಯಾವುದೇ ಅವ್ರಿಗೆ ವೈಯಕ್ತಿಕವಾಗಿ ಏನು ಇಲ್ದಿರ, ಒಂದು ಜನಕ್ಕೆ ಬೆಂಗಳೂರು ಸಿಟಿಯಲ್ಲಿರುವಂಥವರೇ ಜನರು ಒಪ್ಕೊತಾ ಇದ್ದಾರೆ ಅಂದರೆ ನಮ್ಮನ್ನು ಆ ರೀತಿ ಒಂದು ಸಿಟಿ ಒಂದು ಲಿಮಿಟ್ಗೆ ಇದು ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ. ಯೆಸ್ ಸರ್, ಥ್ಯಾಂಕ್ ಯು. ಓಕೆ.